ಇದೀಗ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಇದೀಗ ಬರ್ತಿರುವಂತಹ ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್, ಈ ಬ್ರೇಕಿಂಗ್ ನ್ಯೂಸ್ ನೋಡ್ತಿರೋ ಮುಖದಲ್ಲೂ ಕೂಡ ಒಂದ್ ಸ್ಮೈಲ್ ಬಂದ್ಬಿಟ್ಟಿರುತ್ತೆ. ಯಾಕೆಂದ್ರೆ ಕುಂತ್ರು ನಿಂತ್ರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಾಡ್ತಿದ್ದಾರಾ ಅಂತ ಅನ್ಸೋಕ್ ಶುರುವಾಗ್ತಿದೆ. ಯಾಕೆಂದ್ರೆ ಅವ್ರು ಹೋಗಿದ್ದು ಮಳವಳ್ಳಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನರೇಂದ್ರ ಸ್ವಾಮಿ ಅವರಿಗೆ ಓಟ್ ಕೊಡಿ ಅಂತ ಕೇಳೋದಕ್ಕೆ, ಅಭ್ಯರ್ಥಿ ಪರ ಪ್ರಚಾರವನ್ನು ಮಾಡೋದಕ್ಕೆ. ಅದ್ರ ಯಾಕೋ ಗೊತ್ತಿಲ್ಲ, ಇಡೀ ಭಾಷಣದ ಪೂರ್ತಿ ನರೇಂದ್ರ ಸ್ವಾಮಿ ನರೇಂದ್ರ ಸ್ವಾಮಿ ಅನ್ನಬೇಕಿದ್ದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನರೇಂದ್ರ ಮೋದಿ ನರೇಂದ್ರ ಮೋದಿ ನರೇಂದ್ರ ಮೋದಿಯನ್ನು ಗೆಲ್ಲಿ ಓಟ್ ಕೊಟ್ಟರೆ ನರೇಂದ್ರ ಮೋದಿಗೆ ನೀವು ನನ್ನೇ ಗೆಲ್ಲಿಸ್ದಂಗೆ ಅಂತ ಇಡೀ ಭಾಷಣದ ಪೂರ್ತಿ ಅವರು ಮೋದಿ ಜಪವನ್ನೇ ಮಾಡುತ್ತಿದ್ದಾರೆ. ಯಾರು ಕೊಟ್ರು ಅಂತ ಅದಕ್ಕಿದ್ರೆ ಬಿಜೆಪಿ ಓಟ್ ಕೊಟ್ಟಾಗ್ತದೆ. ನರೇಂದ್ರ ಮೋದಿ ಕೊಟ್ರೆ ಏನಾಯ್ತಾ ಸಿದ್ದರಾಮಯ್ಯನಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಕ್ಕಾಗ್ತದೆ. ನರೇಂದ್ರ ಸ್ವಾಮಿ ಕೊಟ್ರೆ 2019 ಚುನಾವಣೆಯಲ್ಲಿ ನರೇಂದ್ರ ಮೋದಿ ಮನೆಗೆ ಹೋಗ್ತಾರೆ. ಮತ್ತೆ ಈ ಕಳೆದ 5 ವರ್ಷಗಳಲ್ಲಿ ನಮ್ಮ ಸರ್ಕಾರ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಮೈತ್ರಿ, ಮನಸ್ಸು, ಯಾರು ಕೊಟ್ರು ಅಂತ ಅದಕ್ಕಿದ್ರೆ ಬಿಜೆಪಿ ಓಟ್ ಕೊಟ್ಟಾಗ್ತದೆ. ನರೇಂದ್ರ ಮೋದಿ ಕೊಟ್ರೆ ಏನಾಯ್ತಾ ಸಿದ್ದರಾಮಯ್ಯನಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಕ್ಕಾಗ್ತದೆ. ನರೇಂದ್ರ ಸ್ವಾಮಿ ಕೊಟ್ರೆ 2019 ಚುನಾವಣೆಯಲ್ಲಿ ನರೇಂದ್ರ ಮೋದಿ ಮನೆಗೆ ಹೋಗ್ತಾರೆ. ಮತ್ತೆ ಈ ಕಳೆದ 5 ವರ್ಷಗಳಲ್ಲಿ ನಮ್ಮ ಸರ್ಕಾರ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ. ಇದೀಗ ಲೈವ್ ನೇರ ಹೋಗ್ತಾ ಇದ್ದೀವಿ ವಿಜಯಪುರಕ್ಕೆ. ಇದೀಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಗಮನ ಆಗ್ತಾ ಇದೆ ಅಂತ ಸುದ್ದಿ ಸಿಗ್ತಾ ಇದೆ. ರಾಷ್ಟ್ರದ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರೇ ದಿಲ್ಲಿಯ ವಿಧಾನ ವಿರೋಧ ಪಕ್ಷದ ನಾಯಕರು, ದಿಲ್ಲಿಯ ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಗುಪ್ತರವರೇ, ಬಿಜಾಪುರ ಜಿಲ್ಲಾ ಪ್ರಭಾರಿಗಳಾಗಿರ್ತಕ್ಕಂಥ ನಾರಾಯಣ ಸಾಬ್ ಆಂಡ್ರೇರವರೇ, ಅಲ್ಲಾಪುರ ಅಶೋಕಣ್ಣ ಅಲ್ಲಾಪುರ ಅವರೇ, ಬಿಜಾಪುರ ನಗರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ರವರೇ, ಇಂಡಿ ವಿಧಾನಸಭೆಯ ಅಭ್ಯರ್ಥಿಗಳಾಗಿರ್ತಕ್ಕಂಥ ದಯಾಸಾಗರ್ ಪಾಟೀಲ್ರವರೇ, ಬಬಲೇಶ್ವರ ಮತಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ವಿಜುಗೌಡ ಪಾಟೀಲ್ರವರೇ, ಸಿಂದಗಿ ತಾಲೂಕಿನ ಅಭ್ಯರ್ಥಿಗಳಾಗಿರ್ತಕ್ಕಂಥ ರಮೇಶ್ ಭೂಸೂರವರೇ, ದೇವರ ಹಿಪ್ಪರಿಗೆ ವಿಧಾನಸಭೆಯ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸೋಮನಗೌಡ ಪಾಟೀಲ್ರವರೇ, ಮುದ್ದೇಬಿಹಾಳ ತಾಲೂಕಿನ ಅಭ್ಯರ್ಥಿಗಳಾಗಿರ್ತಕ್ಕಂಥ ಎಸ್ ನಡಳ್ಳಿ ಸೌಕಾರರವರೇ, ನಾಗ್ಠಾಣ್ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಡಾಕ್ಟರ್ ಗೋಪಾಲ್ ಕಾರಜೋಳ್ರವರೇ, ಬಸವನ ಭಾಗೇವಾಡಿ ತಾಲೂಕಿನ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸಂಗರಾಜ್ ದೇಸಾಯರವರೇ, ಈ ಒಂದು ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಹನುಮಂತಣ್ಣ ನಿರಣ್ಣಿ ಅವರೇ.